ಶಿವಮೊಗ್ಗ ನಗರಕ್ಕೆ ಇನ್ನೂ ಕೂಡ ಘೋಷಣೆಯಾಗಿಲ್ಲ ಬಿಜೆಪಿ ಟಿಕೆಟ್ ಮೂರನೇ ಪಟ್ಟಿಯಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಘೋಷಣೆ ಯಾಕೆ ಇಲ್ಲ ಅನ್ನೋ ಪ್ರಶ್ನೆ ಈಶ್ವರಪ್ಪ ಯಡಿಯೂರಪ್ಪ ಮುಸುಕಿನ ಗುದ್ದಾಟವೇ ಕಾರಣವಾಯ್ತಾ ಶಿವಮೊಗ್ಗ ಹೋಳ್ನಲ್ಲಿ ಇರೋದಕ್ಕೆ ಹೈಕಮಾಂಡ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಕ್ಷೇತ್ರದ ಮೇಲೆ ಪ್ರಾಬಲ್ಯ ಹೊಂದಲು ವಿಎಸ್ವೈ ಮುಂದಾದ್ರ ತಮ್ಮ ಬೆಂಬಲಿಗರಿಗೋಸ್ಕರ ಪಟ್ಟಣ ಹಿಡಿದ್ರ ಈಶ್ವರಪ್ಪ ಡಾಕ್ಟರ್ ಧನಂಜಯ ಸರ್ಜಿಗೆ ಕಾಲ್ ಬಂದ್ರೂ ಕೂಡ ಯಾಕಿಷ್ಟು ತಡ ಆಗ್ತಾ ಇದೆ ಡಾಕ್ಟರ್ ಧನಂಜಯ ಸರ್ಜಿ ಪರ ಧ್ವನಿ ಎತ್ತಿದ್ದಾರ ಮಾಜಿ ಸಿಎಂ ವಿಎಸ್ವೈ ಈಶ್ವರಪ್ಪನವರ ಪುತ್ರನಿಗಾಗಿ ಹೋರಾಟ ಜಾಸ್ತಿ ಆಯ್ತು ಒಂದು ಕಡೆ ಈಶ್ವರಪ್ಪನವರಿಂದ ತೀವ್ರ ಕುತೂಹಲವನ್ನ ಕೆರಳಿಸದೆ ಶಿವಮೊಗ್ಗ ನಗರ ಯಾರ ಪಾಲು ಅನ್ನೋ ಪ್ರಶ್ನೆ ಬಿಜೆಪಿಯಲ್ಲಿ ಮೂರನೇ ಪಟ್ಟಿ ಬಿಡುಗಡೆ ಆದರೂ ಕೂಡ ಶಿವಮೊಗ್ಗ ನಗರದ ಅಭ್ಯರ್ಥಿ ಯಾರು ಬಿಜೆಪಿಯಿಂದ ಅಂತ ಇನ್ನೂ ಕೂಡ ಘೋಷಣೆಯಾಗಿಲ್ಲ ಶಿವಮೊಗ್ಗ ಮಾನ್ವಿ ಎರಡೂ ಕ್ಷೇತ್ರವನ್ನು ಹೋಳ್ನಲ್ಲಿ ಬಿಜೆಪಿ ಹೈಕಮಾಂಡ್ ಇಟ್ಟಿದೆ ಎಲ್ಲ ಒಂದು ಕಡೆ ಈಶ್ವರಪ್ಪನವರ ಮಗನಿಗೆ ಕೊಡಲಾಗುತ್ತೆ ಈಶ್ವರಪ್ಪನವ್ರಿಗೂ ಈ ಬಾರಿ ಕೋಕ್ ಅಂತ ಹೇಳಲಾಗ್ತಾ ಇತ್ತು ಓಕೆ ಮಗನಿಗೆ ಕೊಟ್ರೂ ಓಕೆ ಅನ್ನೋ ಒಂದು ನಿಲುವನ್ನು ಈಶ್ವರಪ್ಪನವರು ತೆಗೆದುಕೊಂಡಿದ್ರು ನಾನು ಇಷ್ಟು ವರ್ಷ ಪಕ್ಷದಲ್ಲಿದ್ದೀನಿ ಈಗ ಪಕ್ಷ ಬಿಟ್ಟು ಹೋಗೋಕ್ಕಾಗಲ್ಲ ಮಗನಿಗೆ ಕೊಟ್ರು ಓಕೆ ಅನ್ನೋ ನಿಲುವಲ್ಲಿದ್ದರು ಬಟ್ ಈಗ ಮಗನಿಗೂ ಒಂದು ಹೆಸರು ಕೂಡ ಘೋಷಣೆ ಆಗಿಲ್ಲ ಅಂದರೆ ಎಲ್ಲ ಒಂದು ಕಡೆ ಗೊಂದಲ ಸೃಷ್ಟಿಯಾಗ್ತಾ ಇದೆ ಮತ್ತೊಂದು ಕಡೆ ಡಾಕ್ಟರ್ ಧನಂಜಯ ಸರ್ಜಿ ಪರ ಧ್ವನಿ ಎತ್ತಿದ್ದಾರ ಮಾಜಿ ಸಿಎಂ ಬಿಎಸ್ವೈ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅಂದರೆ ಈ ಕಡೆ ಯಡಿಯೂರಪ್ಪನವರು ಲಾಬಿ ನಡೆಸ್ತಿದ್ದಾರಾ ಧನಂಜಯ ಅವ್ರಿಗೆ ಟಿಕೆಟ್ ಕೊಡಿಸೋದಕ್ಕೆ ಅಂತ ಮತ್ತೊಂದು ಕಡೆ ಈಶ್ವರಪ್ಪನವರು ನನಗೆ ಇಲ್ಲ ಮಗನಿಗೆ ಅನ್ನೋ ನಿಲುವು ಸೊ ಬಿಜೆಪಿಯವರ ಮಗನಿಗೆ ಈಗ ಬಿಜೆಪಿ ಈಶ್ವರಪ್ಪನವ್ರ ಮಗನಿಗೆ ಕೊಡಬೇಕು ಅಂತ ಆಗಿದ್ರೆ ಘೋಷಣೆ ಮಾಡ್ತಾ ಇತ್ತು ಬಟ್ ಹೋಳ್ನಲ್ಲಿರುವಂಥದ್ದು ವಿಚಾರ ಸೊ ಒಂದಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಗೋವಾ ಮೋಹನ್ ಕೃಷ್ಣ ನೀಡ್ತಾ ಹೋಗ್ತಾರೆ ಮೋಹನ್ ಈಗ ಮೂರನೇ ಪಟ್ಟಿಯಲ್ಲೂ ಕೂಡ ಶಿವಮೊಗ್ಗ ನಗರದ ಅಭ್ಯರ್ಥಿ ಯಾರು ಬಿಜೆಪಿಯಿಂದ ಇನ್ನೂ ಕೂಡ ಘೋಷಣೆಯಾಗಿಲ್ಲ ಒಂದು ಈಶ್ವರಪ್ಪನವರ ಮಗನಿಗೆ ಕೊಡಲಾಗುತ್ತೆ ಈಶ್ವರಪ್ಪನವ್ರಿಗೆ ಕೋಕ್ ಅನ್ನೋ ವಿಚಾರ ಬಟ್ ಮೂರನೇ ಲೀಸ್ಟಲ್ಲೂ ಕೂಡ ಈಶ್ವರಪ್ಪನವರ ಮಗನ ಹೆಸರು ಇಲ್ಲ ಅಂದರೆ ಎಲ್ಲ ಒಂದು ಕಡೆ ಈಶ್ವರಪ್ಪನವರ ಫ್ಯಾಮಿಲಿಗೆ ಕೋಕ್ ಕೊಡ್ತಾ ಇದೆಯಾ ಬಿಜೆಪಿ ಹೊಸ ಅಭ್ಯರ್ಥಿ ಕಣಕ್ಕೆ ಇಳಿಸ್ತಾರಾ ಬಿಎಸ್ವೈ ಅನ್ನೋ ಪ್ರಶ್ನೆ ಇದೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಈ ಸ್ಟೋರಿಗೆ ಎಸ್ ವಿದ್ಯಾ ಏನು ಈ ಒಂದು ಶಿವಮೊಗ್ಗ ಕ್ಷೇತ್ರದ ಒಂದು ಕಗ್ಗಂಟು ಇನ್ನೂ ಕೂಡ ಬಿಡಿಸಲಾಗದಂತ ಕಗ್ಗಂಟು ಆಗೋಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಈ ಹಿಂದೆ ಇತಿಹಾಸದಲ್ಲಿ ನೋಡಿದಾಗ ಈ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾಗಿರೋದಂತೂ ಯಾವುದೂ ಇಲ್ಲ ಈ ಬಾರಿ ಮಾತ್ರ ಈ ರೀತಿಯಲ್ಲಿ ಒಂದು ಗೊಂದಲ ಆಗಿರೋದು ಅಭ್ಯರ್ಥಿ ಆಯ್ಕೆಯಲ್ಲಿ ಅದರಲ್ಲೂ ಕೂಡ ಯಾಕೆ ಎಂಬುದು ಈಗ ಪ್ರಶ್ನಾರ್ಥವಾಗಿದ್ದು ಇದೀಗ ಕೆಎಸ್ ಈಶ್ವರಪ್ಪನವರು ರಾಜಕೀಯದಿಂದ ಏನು ಚುನಾವಣೆ ರಾಜಕೀಯದಿಂದ ಏನು ನಿವೃತ್ತಿಯನ್ನು ಘೋಷಿಸಿದ್ದಾರೆ ಪತ್ರವನ್ನ ಬರೆದಿದ್ದಾರೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅನ್ನುತ್ತೆ ಈ ಒಂದು ಪತ್ರವನ್ನು ಇಟ್ಕೊಂಡು ಇದೀಗ ಹೈಕಮಾಂಡ್ ಏನು ಶೆಟ್ಟರ್ ಕೂಡ ಈಗ ರಾಜೀನಾಮೆ ನೀಡಿ ಕಾಂಗ್ರೆಸ್ಗೆ ಹೋಗಿರುವಂಥದ್ದು ಅನೇಕ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಏನು ಈಶ್ವರಪ್ಪರಿಗೂ ಕೂಡ ಏನು ಸೂಚನೆ ನೀಡಿದ್ರು ಹೈಕಮಾಂಡ್ ಈ ಒಂದು ನೆಲೆಯಲ್ಲಿ ಇಲ್ಲೂ ಕೂಡ ಏನಾದ್ರೂ ಗೊಂದಲ ಉಂಟಾಗಬಹುದಾ ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ತಡೆಯನ್ನು ಹೊರಟಿರುವಂತದ್ದು ನಾ ಮೂರನೇ ಪಟ್ಟಿ ಬಿಡುಗಡೆ ಆದ್ರೂ ಕೂಡ ಇದುವರೆಗೂ ಕೂಡ ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಒಂದು ಘೋಷಣೆ ಮಾಡದಲೇ ಇರುವಂತದ್ದು ಎಲ್ಲರಿಗೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿರುವಂತದ್ದು ವಿದ್ಯಾ ಇವತ್ತು ಏನು ಕೋರ್ ಕಮಿಟಿ ಸಭೆ ನಡೆಯಲಿದೆ ದೆಹಲಿಯಲ್ಲಿ ಈ ದೆಹಲಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ಶಿವಮೊಗ್ಗದ ಕ್ಷೇತ್ರದ ಅಭ್ಯರ್ಥಿಯ ಒಂದು ಹೆಸರು ಬಹಿರಂಗ ಆಗಿರುತ್ತೆ ಅದರಲ್ಲಿ ಈ ಕೆಎಸ್ ಈಶ್ವರಪ್ಪನವರ ಹೆಸರು ಪ್ರಮುಖವಾಗಿದೆ ಅದರಲ್ಲೂ ಏನು ರಾಜಕೀಯದಿಂದ ನಿವೃತ್ತಿ ಘೋಷಣೆ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಮತ್ತೆ ಶೆಟ್ಟರ್ ಹಾದಿ ತುಳಿಬಹುದು ಅಥವಾ ಬೇರೆ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಗೊಂದಲ ಉಂಟಾದ್ರೆ ಶಿವಮೊಗ್ಗ ಕ್ಷೇತ್ರವನ್ನ ಕಳೆದುಕೊಳ್ಳಬೇಕಾಗತ್ತೆ ಎಂಬಂತ ನಿಟ್ಟಿನಲ್ಲಿ ಈಶ್ವರಪ್ಪನವರ ಹೆಸರು ಕೂಡ ಘೋಷಣೆ ಆಗ್ಬಹುದು ಜೊತೆಗೆ ಅವರ ಪುತ್ರ ಕೆ ಕಾಂತೇಶ್ ಅವರು ಕೂಡ ಈಗಾಗ್ಲೇ ತಮ್ಮ ನಾಮಿನೇಷನ್ ಸಲ್ಲಿಸಿರೋದ್ರಿಂದ ಇಲ್ಲಿ ಬಿಜೆಪಿಯ ಅಭ್ಯರ್ಥಿಗೆ ನಾಮಿನೇಷನ್ ಸಲ್ಲಿಸಿರೋದ್ರಿಂದ ಅವ್ರಿಗೂ ಕೂಡ ಪರಿಗಣಿಸಲಾಗತ್ತೆ ಎಂಬ ಮಾತು ಕೇಳ್ಬರ್ತಾ ಇದೆ ಇನ್ನು ಬಿಜೆಪಿಯಲ್ಲಿ ಈಗಾಗಲೇ 9 ಜನ ಆಯ್ಕೆ ಡಾಕ್ಟರ್ ವೈದ್ಯರನ್ನ ಈಗಾಗಲೇ ಚುನಾಯಿತ ಮಾಡಿದ್ದಾರೆ ಅಭ್ಯರ್ಥಿಗಳನ್ನಾಗಿ ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಲಿಂಗಾಯತ ಸಾಧು ಲಿಂಗಾಯತರಿಗೆ ಒಳಪಡುವಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವ್ರನ್ನ ಆಯ್ಕೆ ಮಾಡ್ತಾರೋ ಅಥವಾ ಜ್ಯೋತಿ ಪ್ರಕಾಶ್ ಅವರಿಗೆ ಆಯ್ಕೆ ಮಾಡ್ತಾರೋ ಹೀಗೆ ಒಟ್ಟು 7 ಜನರ ಒಂದು ಪಟ್ಟಿ ಸಿದ್ಧವಾಗಿರುವಂಥದ್ದು ಶಿವಮೊಗ್ಗ ಹೇಳಿ ಕೇಳಿ ಹಿಂದೂ ಸಂಘಟನೆಯ ಒಂದು
ಶಕ್ತಿ ಕೇಂದ್ರ ಆಗಿದೆ ಈ ಒಂದು ಶಕ್ತಿ ಕೇಂದ್ರದಲ್ಲಿ ಹಿಂದೂ ಏನು ಸಂಘಟನೆಗೆ ಹಿನ್ನೆಲೆ ಉಳ್ಳಂತಹ ಚೆನ್ನಿ ಚನ್ನಬಸಪ್ಪ ಅವರು ಘೋಷಣೆ ಮಾಡ್ತಾರೋ ಅಥವಾ ಹರಿಕೃಷ್ಣ ಅವರನ್ನ ಘೋಷಣೆ ಮಾಡ್ತಾರೋ ಈ ಒಂದು ಎಲ್ಲ ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು ಒಟ್ಟಾರೆ ಶಿವಮೊಗ್ಗದಲ್ಲಿ ಇವತ್ತು ಘೋಷಣೆ ಮಾಡಲೇಬೇಕಾಗಿದೆ ಯಾಕಂತ ಹೇಳಿದ್ರೆ ನಾಳೆ 20ನೇ ತಾರೀಕು ಆಗಿರೋದ್ರಿಂದ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿರೋದು ಯಾಕಂದ್ರೆ ಆದರೂ ಮಾರನೇ ದಿನ ಅಮಾವಾಸ್ಯೆ ಬರುತ್ತೆ ಹೀಗಾಗಿ ಯಾರು ಕೂಡ ನಾಮಪತ್ರ ಸಲ್ಲಿಸುವುದಿಲ್ಲ ಇವತ್ತೇ ಘೋಷಣೆ ಮಾಡುವ ಎಲ್ಲ ಸಾಧ್ಯತೆ ಇದೆ ಅದು ಈಶ್ವರಪ್ಪನ ಹೆಸರಾಗಿರ್ಬೋದು ಅಥವಾ ಅವರ ಪುತ್ರ ಕೆ ಕಾಂತೇಶ್ ಆಗಿರ್ಬೋದು ಇವರ ಇಬ್ಬರ ಹೆಸರಲ್ಲೇ ಒಂದು ಇದೀಗ ಗೊಂದಲ ಮೂಡಿರುವಂತದ್ದು ವಿದ್ಯಾ ಓಕೆ ಥ್ಯಾಂಕ್ ಯು ಮೋಹನ್ ತಮ್ಮ ಡೀಟೇಲ್ಸ್ಗೆ We'll be right back.